ನಮಸ್ಕಾರ ಸ್ನೇಹಿತರೆ ಇವತ್ತು ಪ್ರಮುಖ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೆಗಳನ್ನು ಚರ್ಚೆ ಮಾಡಲಿದ್ದಾವೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು ಪರ್ ಡೇ ಇಲ್ಲಿ ನಿಮಗೆ ಏಯ್ಟೀನ್ ರುಪಿ ವ್ಯಯ ಮಾಡಬೇಕಾಗತ್ತೆ ಭವಿಷ್ಯದ ಒಂದು ದೃಷ್ಟಿಯಿಂದ ಇಲ್ಲಿ ನೀವು ಪರ್ ಡೇ ಏಯ್ಟೀನ್ ರುಪೀಸ್ ವ್ಯಯ ಮಾಡಿದ್ರೆ ನಿಮಗೆ ಏನೆಲ್ಲ ಫೀಚರ್ ಸಿಗುತ್ತೆ ಅಂತಕ್ಕಂಥದ್ದು ನೋಡೋದಾದ್ರೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ ತರಗತಿಲಿ ಇದ್ದೀರ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ ಜೊತೆಗೆ ಶಿಕ್ಷಣದ ಒಂದು ಎಜುಕೇಟರ್ಸ್ ಕೊಡ್ತಕ್ಕಂತಹ ನೋಟ್ಸನ್ನು ಕೂಡ ನೀವು ಆ್ಯಕ್ಸಸ್ ಮಾಡ್ಕೋಬೋದಾಗಿದೆ ಟೆಸ್ಟ್ ಸಿರೀಸನ್ನು ಕಂಡಕ್ಟ್ ಮಾಡ್ಕೊಳ್ಬೋದಾಗಿದೆ ಅನಿಯಮಿತವಾದಂಥ ಪ್ರಾಕ್ಟೀಸ್ಗಳು ಕೂಡ ನಿಮಗೆ ನೀಡಲಾಗುತ್ತೆ ಸ್ಟ್ರಕ್ಚರ್ಡ್ ಆ್ಯಂಡ್ ಫ್ರೀ ಸ್ಪೆಷಲ್ ಕ್ಲಾಸಸ್ ಇರುತ್ತೆ ವ್ಯವಸ್ಥಿತವಾಗಿ ವಿನ್ಯಾಸಗೊಳಿಸಿದಂಥ ಕ್ಲಾಸಸ್ ಇಲ್ಲಿ ನಿಮಗಾಗಿದೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಇದೆ ಯಾವುದು ನಿಮಗೆ ಸೂಟ್ ಆಗುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಬೋದಾಗಿದೆ ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಇದು ಭಾರತದ ಅತಿದೊಡ್ಡ ಆನ್ಲೈನ್ ಕಲಿಕಾ ಪ್ಲ್ಯಾಟ್ಫಾರ್ಮ್ ಆಗಿದೆ ಸ್ನೇಹಿತರೆ ಫಸ್ಟ್ ಫೇಸ್ ಈ ರೀತಿಯಾಗಿ ಕಾಣುತ್ತೆ ಕರ್ನಾಟಕ ಪಿ ಎಸ್ ಸಿ ಅಂದರೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಕ್ಕಂಥದ್ದು ಇಲ್ಲಿ ಒಂದು ಬೆನಿಫಿಟ್ಸನ್ನು ನೋಡೋದಾದರೆ ಮೊದಲನೇದಾಗಿ ತ್ರೀ ಮಂತ್ಸ್ ಕೋರ್ಸ್ ಇದೆ ಸಿಕ್ಸ್ ಮಂತ್ಸ್ ಕೋರ್ಸ್ ಇದೆ ಒನ್ ಮಂತ್ ಕೋರ್ಸ್ ಇದೆ ಟ್ವೆಲ್ ಮಂತ್ಸ್ ಕೋರ್ಸ್ ಇದೆ ನೀವು ಎಷ್ಟು ಕಡಿಮೆ ಒಂದು ಮಂತ್ನ ಕೋರ್ಸ್ನ ಆಯ್ಕೆ ಮಾಡ್ಕೋತೀರ ಫೀಸ್ ಕೂಡ ಏನಂದರೆ ಜಾಸ್ತಿ ಇದೆ ಬಟ್ ಟ್ವೆಲ್ ಮಂತ್ಸ್ ಕೋರ್ಸ್ ನೀವು ಆಯ್ಕೆ ಮಾಡ್ಕೊಂಡಿದ್ದೆ ಆದರೆ ಅಂದರೆ ಒನ್ ಇಯರು ಫೈವ್ ಏಯ್ಟಿ ತ್ರೀ ಆಗುತ್ತೆ ಇದ್ರ ಜೊತೆಗೆ ಮತ್ತೆ ನೀವು ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ಇಲ್ಲಿ ಪಡ್ಕೋಬೋದಾಗಿದೆ ಯಾವ ರೀತಿಯಾಗಿ ನನ್ನ ರೆಫರಲ್ ಕೋಡನ್ನು ಮಿಸ್ಟ್ರಿ ಇ ಸಾಬ್ ಅಂತಕ್ಕಂಥದ್ದು ಐ ಎಮ್ ಐ ಎಮ್ ಎಸ್ ಎ ಬಿ ಈ ರೆಫರಲ್ ಕೋಡನ್ನ ಬಳಸಿದ್ದಾದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಒಂದು ವೇಳೆ ಈ ರೆಫ್ರಲ್ ಕೋಡ್ ಲಭ್ಯ ಇಲ್ಲದೆ ಹೋಗಿದ್ರೆ ನೀವು ಅನ್ಅಕಾಡೆಮಿ ಅಂತಕ್ಕಂಥ ಒಂದು ರೆಫರಲ್ ಕೋಡ್ನ ಬಳಸಿಕೆ ಮಾಡಿಕೊಂಡು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಪಡಿಬೋದಾಗಿದೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಲೈಕನ್ನು ಪ್ರೆಸ್ ಮಾಡಿ ಯಾಕಂದರೆ ಮುಂದೆ ಬರ್ತಕ್ಕಂಥ ವೀಡಿಯೋಗಳಿಗಾಗಿ ನೋಟಿಫೈ ಆಗಿರಿ ಯಾಕಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನು ಒಂದೇ ವೇದಿಕೆಯಲ್ಲಿ ನೀವು ಮಾಡ್ಕೊಳ್ಬೋದಾಗಿದೆ ಅಂತಕ್ಕಂಥದ್ದು ಜೊತೆಗೆ ನಮ್ಮ ಪರಿಶ್ರಮ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮೇಲೆ ಮರಿಬಿಡೋ ಸ್ನೇಹಿತರೆ ಈಗ ನೇರವಾಗಿ ನಾನು ನಿಮ್ಮೆಲ್ಲರನ್ನ ವಿಷಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಬಗ್ಗೆ ಸಂಕ್ಷಿಪ್ತ ಶೈಕ್ಷಣಿಕ ಸಾಧನೆಗಳನ್ನ ನೋಡ್ಕೋಣ ಮೊದಲನೇದಾಗಿ ನಾನು ಮಿಸ್ಟ್ರಿ ಇಮಾಂಸಾಬ್ ಮುಲ್ತಾನಿ ನನ್ನ ಶೈಕ್ಷಣಿಕ ವಿದ್ಯಾರ್ಥಿ ಡಿ ಎಡ್ ಬಿ ಎಡ್ ಎಮ್ ಆಗಿದೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ ಮೂರು ಬಾರಿ ತೆರ್ಗಡೆಯನ್ನು ಹೊಂದಿದ್ದೇನೆ ಇನ್ನು ಕೇಂದ್ರೀಯ ಶಿಕ್ಷಕರ ಅರ್ಹತ ಪರೀಕ್ಷೆ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆ ಎರಡು ಬಾರಿ ತೇರ್ಗಡೆಯನ್ನು ಗೊಳಿಸಿದ್ದೇನೆ ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸ್ತಕ್ಕಂಥ ಸಿವಿಲ್ ಮತ್ತು ಡಿ ಆರ್ ಪರೀಕ್ಷೆಯಲ್ಲಿ ತಲಾ ಒಂದು ಬಾರಿ ತೇರ್ಗಡೆಯನ್ನು ಹೊಂದಿದ್ದೆ ಲಿಖಿತ ಪರೀಕ್ಷೆಯಲ್ಲಿ ಮಾತ್ರ ಇನ್ನು ತದನಂತರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಲಬುರಗಿ ಮತ್ತು ಉಚ್ಚಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಅರ್ಹತಾ ಅಂಕವನ್ನು ಪಡೆದಿದ್ದೆ ತದನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಗೆ ಅರ್ಹತಾ ಅಂಕವನ್ನು ಪಡೆದಂಥ ಅನುಭವ ಇದೆ ಈ ಒಂದು ಸಂಚಿಕೆಯಲ್ಲಿ ನಾನು ಕರ್ನಾಟಕ ಲೋಕಸೇವಾ ಆಯೋಗ ಸಂಬಂಧಿಸಿದಾಗೆ ಬಹು ನಿರೀಕ್ಷಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಮಾಡಲಿದ್ದೇವೆ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದ ಹಾಗೆ ಸ್ನೇಹಿತರೆ ಪ್ರಸಲಿತ ವಿದ್ಯಮಾನಗಳ ಸಂಚಿಕೆಯನ್ನು ಮುಂದುವರಿಸ್ತಾ ಇದ್ದೇನೆ ಇದು ಜನವರಿಗೆ ಸಂಬಂಧಿಸಿದಾಗ ಪ್ರಸಿತ ವಿದ್ಯಮಾನಗಳನ್ನ ಅರ್ಥೈಸ್ಕೊಳ್ತಾ ಇದ್ದಾವೆ ಎರಡು ಸಾವಿರದ ಇಪ್ಪತ್ತು ಇದರಲ್ಲಿ ಡೆಫಿನೆಟ್ ಆಗಿ ಈ ಒಂದು ವಿಡಿಯೋಗಳನ್ನು ನೀವು ಫಾಲೋ ಮಾಡ್ತಾ ಹೋಗೋದಾದರೆ ಡೆಫಿನೆಟಾಗಿ ನಿಮಗೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದನ್ನ ಇಲ್ಲಿ ನಾನು ಹೇಳಬಲ್ಲೆ ಮೊದಲೇದಾಗಿ ರಿಪಬ್ಲಿಕ್ ಡೇ ಪರೇಡ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತದ ಸ್ತಬ್ಧ ಚಿತ್ರವನ್ನು ಅತ್ಯುತ್ತಮ ಒಂದು ಆಯ್ಕೆ ಮಾಡಿದೆ ಇದರಲ್ಲಿ ಕರ್ನಾಟಕ ಕೂಡ ಭಾಗಿಯಾಗಿತ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಸಂಗತಿಯಾಗಿದೆ ಅತ್ಯಂತ ವ್ಯವಸ್ಥಿತವಾಗಿ ಸಾಕಷ್ಟು ನೀವು ಕೂಡ ನಿಮ್ಮ ಸ್ಟೇಟಸ್ನಲ್ಲಿ ಹಾಕ್ಕೊಂಡಿದ್ರಿ ರಿಪಬ್ಲಿಕ್ ಡೇ ಪರೇಡ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತದ ಸ್ತಬ್ಧ ಚಿತ್ರವನ್ನು ಅತ್ಯುತ್ತಮ ಒಂದು ಆಯ್ಕೆ ಮಾಡಲಾಗಿದೆ ನಿಮ್ಮ ಆಯ್ಕೆಗಳು ಸ್ನೇಹಿತರೆ ಅಸ್ಸಾಂ ಇದೆ ಗುಜರಾತ್ ಇದೆ ಜಮ್ಮು ಮತ್ತು ಕಾಶ್ಮೀರ ಇದೆ ಮೇಘಾಲಯ ಇದೆ ಸರಿಯಾದಂಥ ಉತ್ತರ ಯಾವುದು ಎಸ್ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡಬೇಕು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸೊ ಈ ಒಂದು ಕ್ವೀಸ್ ಏನಾಗುತ್ತೆ ಅಂದರೆ ಡೆಫಿನೆಟಾಗಿ ನಿಮ್ಮ ಎಕ್ಸಾಮ್ಗೆ ಸಹಾಯ ಆಗುತ್ತೆ ಎಸ್ ಮೊದಲನೇ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸರಿ ಇದೆ ಸ್ನೇಹಿತರೆ ನೀವು ಕೊಟ್ಟಂಥ ಉಸ್ ಉತ್ತರ ಆಪ್ಷನ್ ಎ ಅಸ್ಸಾಂ ಎರಡು ಸಾವಿರದ ಇಪ್ಪತ್ತರ ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸಿದಂಥ ಎಲ್ಲ ಹದಿನಾರು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಸ್ಸಾಂನ ಒಂದು ಸ್ತಬ್ಧ ಚಿತ್ರ ಏನಾಗುತ್ತೆ ಅಂದರೆ ಪರಿಗಣಿಸಲಾಯಿತು ವಿಶಿಷ್ಟ ಕರಕುಶಲತೆ ಏನು ವಿಶಿಷ್ಟ ಇದನ್ನು ನೆನಪಿಟ್ಕೊಳ್ಳಿ ಥೀಮ್ ನೆನಪಿಟ್ಕೊಳ್ಬೇಕಾಗತ್ತೆ ವಿಶಿಷ್ಟ ಕರ ಕುಶಲತೆ ಕೇಳಿದ್ರೂ ಕೇಳ್ಬೋದು ಮತ್ತು ಸಂಸ್ಕೃತಿ ಭೂಮಿ ಏನು ವಿಶಿಷ್ಟ ಕರಕುಶಲತೆ ಮತ್ತು ಸಂಸ್ಕೃತಿ ಭೂಮಿ ಎಂಬ ವಿಷಯವನ್ನು ಆಧರಿಸಿ ಈ ಸ್ತಬ್ಧ ಚಿತ್ರವನ್ನು ರಚಿಸಲಾಗಿದೆ ಅಂತಕ್ಕಂಥದ್ದು ನೆನಪಿಟ್ಟುಕೊಳ್ಳಿ ಸೊ ಹೀಗಾಗಿ ರಿಪಬ್ಲಿಕ್ ಡೇ ಪರೇಡ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಅಸ್ಸಾಂ ರಾಜ್ಯದ ಸ್ತಬ್ಧ ಚಿತ್ರ ಅತ್ಯುತ್ತಮ ಅಂತೇಳಿ ಪ್ರದರ್ಶನ ಆಯ್ಕೆಯಾಗಿದೆ ಅಂತಕ್ಕಂಥದ್ದು ಪ್ರದರ್ಶನದ ನಂತರದಲ್ಲಿ ಮುಂದಿನ ಪ್ರಶ್ನೆ ಧಾರ್ಮಿಕ ಸ್ಥಳಗಳಲ್ಲಿ ಲಿಂಗ ತಾರತಮ್ಯದ ಎಲ್ಲ ಪ್ರಕರಣಗಳನ್ನು ಮುಗಿಸಲು ಎಷ್ಟೋ ಸಮಯವನ್ನು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದೆ ಪ್ರಶ್ನೆ ಧಾರ್ಮಿಕ ಸ್ಥಳಗಳಲ್ಲಿ ಲಿಂಗ ತಾರತಮ್ಯದ ಎಲ್ಲ ಪ್ರಕರಣಗಳನ್ನು ಮುಗಿಸಲು ಎಷ್ಟು ಸಮಯವನ್ನು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದೆ ನಿಮ್ಮ ಆಯ್ಕೆಗಳು ಆಪ್ಷನ್ ಎ ಇಪ್ಪತ್ತೊಂದು ದಿನಗಳು ಆಪ್ಷನ್ ಬಿ ಹತ್ತು ದಿನಗಳು ಆಪ್ಷನ್ ಸಿ ಇಪ್ಪತ್ತು ದಿನಗಳು ಆಪ್ಷನ್ ಡಿ ಹದಿನೈದು ದಿನಗಳು ಇಲ್ಲಿ ನಿಮ್ಮ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಆಪ್ಷನ್ ಬಿ ಹತ್ತು ದಿನಗಳು ಶಬರಿಮಲ ದೇವಸ್ಥಾನ ಸೇರಿದಂತೆ ಧಾರ್ಮಿಕ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ತಾರತಮ್ಯಕ್ಕೆ ಸಂಬಂಧಿಸಿದ ಎಲ್ಲ ಪ್ರಕರಣಗಳನ್ನು ಚಲಿಸಲು ಸುಪ್ರೀಂ ಕೋರ್ಟ್ ಹತ್ತು ದಿನಗಳನ್ನು ನಿಗದಿಪಡಿಸಿದೆ ಉನ್ನತ ನ್ಯಾಯಾಲಯವು ತನ್ನ ಎರಡು ಸಾವಿರದ ಹದಿನೆಂಟರ ತೀರ್ಪಿನಲ್ಲಿ ಎಲ್ಲ ಮಹಿಳೆಯರಿಗೆ ತಮ್ಮ ವಯಸ್ಸಿನ ಹೊರತಾಗಿಯೂ ಶಬರಿಗಳ ಒಂದು ದೇವಸ್ಥಾನಕ್ಕೆ ಪ್ರವೇಶಿಸಲು ಅವಕಾಶ ನೀಡಿತ್ತು ಹಾಗಾಗಿ ಇಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ಲಿಂಗ ತಾರತಮ್ಯದ ಎಲ್ಲ ಪ್ರಕರಣಗಳನ್ನು ಮುಗಿಸಲು ಹತ್ತು ದಿನಗಳ ಒಂದು ಸಮಯವನ್ನು ಸುಪ್ರೀಂ ಕೋರ್ಟ್ ನಿಗದಿಪಡಿಸಿದೆ ಮುಂದಿನ ಪ್ರಶ್ನೆ ಯಾವ ದೇಶದ ನಾಗರಿಕರಿಗೆ ತನ್ನ ರಾಷ್ಟ್ರವನ್ನು ಭೇಟಿ ಮಾಡುವುದಕ್ಕೆ ಅನುಮತಿಸಲು ಸೌದಿ ಅರೇಬಿಯಾ ನಿರಾಕರಿಸಿದೆ ಪ್ರಶ್ನೆ ಯಾವ ದೇಶದ ನಾಗರಿಕರಿಗೆ ತನ್ನ ರಾಷ್ಟ್ರವನ್ನು ಭೇಟಿ ಮಾಡುವುದಕ್ಕೆ ಅನುಮತಿಸಲು ಸೌದಿ ಅರೇಬಿಯಾ ನಿರಾಕರಿಸಿದೆ ನಿಮ್ಮ ಆಯ್ಕೆಗಳು ಇರಾನ್ ಏಮೇನ್ ಇಸ್ರೇಲ್ ರಷ್ಯಾ ಸರಿಯಾದಂಥ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ರೇಲ್ ಇಸ್ರೇಲ್ ನಾಗರಿಕರಿಗೆ ದೇಶಕ್ಕೆ ಭೇಟಿ ನೀಡಲು ಸೌದಿ ಅರೇಬಿಯಾ ನಿರಾಕರಿಸಿದೆ ನಡೆಯುತ್ತಿರುವ ಇಸ್ರೇಲ್ ಪ್ಯಾಲೆಸ್ಟೀನಿಯನ್ ಸಂಘರ್ಷದಿಂದಾಗಿ ಕೊಲ್ಲಿ ರಾಜ್ಯವು ಇಸ್ರೇಲ್ನೊಂದಿಗೆ ಯಾವುದೇ ರಾಜತಾಂತ್ರಿಕ ಸಂಬಂಧಗಳನ್ನು ಹಂಚಿಕೊಳ್ಳುವುದಿಲ್ಲ ಅಂತಕ್ಕಂಥದನ್ನ ಇಲ್ಲಿ ಗಮನದಲ್ಲಿ ಇಡಬೇಕಾಗತ್ತೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರ ಪ್ರಶ್ನೆ ಈ ರೀತಿಯಾಗಿದೆ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಕಾರ್ಯಗಳನ್ನು ವೇಗಗೊಳಿಸಲು ಇತ್ತೀಚೆಗೆ ಸರ್ಕಾರ ಬಿಡುಗಡೆ ಮಾಡಿದ ಒಂದು ಪೋರ್ಟಲ್ ಹೆಸರೇನು ಅಂತ ಕೇಳಿದ್ದಾರೆ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಕಾರ್ಯಗಳನ್ನು ವೇಗಗೊಳಿಸಲು ಇತ್ತೀಚೆಗೆ ಸರ್ಕಾರ ಬಿಡುಗಡೆ ಮಾಡಿದ ಪೋರ್ಟಲ್ ಹೆಸರೇನು ನಿಮ್ಮ ಆಯ್ಕೆಗಳು ತೇಜ್ ಸ್ಪೀಡ್ ಗತಿ ಮಾರ್ಗ ಸರಿ ಉತ್ತರ ಯಾವುದು ಎಸ್ ಎಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಗತಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಇತ್ತೀಚೆಗೆ ಆನ್ಲೈನ್ ವೆಬ್ ಪೋರ್ಟಲ್ ಗತಿಯನ್ನು ಬಿಡುಗಡೆ ಮಾಡಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಸಂಬಂಧಿಸಿದ ದೂರುಗಳನ್ನು ನೋಂದಾಯಿಸಲು ಈ ಪೋರ್ಟಲ್ ಎಲ್ಲರಿಗೂ ಅವಕಾಶ ನೀಡುತ್ತದೆ ಮುಂದಿನ ಪ್ರಶ್ನೆ ಲಾಲಾ ಲಜಪತ್ ರಾಯ್ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಪ್ರಶ್ನೆ ಲಾಲಾ ಲಜಪತ್ ರಾಯ್ ಅವರನ್ನು ಅವರ ಒಂದು ಜನ್ಮ ವಾರ್ಷಿಕೋತ್ಸವವನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತೈದು ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತೇಳು ಜನವರಿ ಇಪ್ಪತ್ತೆಂಟು ಸರಿಯಾದಂಥ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿ ಇದೆ ಆಪ್ಷನ್ ಡಿ ಜನವರಿ ಇಪ್ಪತ್ತೆಂಟು ಲಾಲಾ ಲಜಪತ್ ರಾಯ್ ಅವರನ್ನು ಪಂಜಾಬಿನ ಸಿಂಹ ಅಂತ ಕೂಡ ಕರೀತಾರೆ ಇದು ಕೂಡ ನಿಮಗೆ ಗೊತ್ತಿರಬಹುದು ಜೊತೆಗೆ ಲಾಲ್ ಬಾಲ್ ಪಾಲ್ ಅಂತಕ್ಕಂಥವರು ಏನಾಗಿದ್ದರು ತೀವ್ರಗಾಮಗಾಮಿಗಳಾಗಿದ್ದರು ಭಾರತದ ಸ್ವಾತಂತ್ರ್ಯ ಚಳುವಳಿಯನ್ನು ನಾವು ಪ್ರಮುಖವಾಗಿ ಮೂರು ಕಾಲಘಟ್ಟಗಳಲ್ಲಿ ಅಧ್ಯಯನವನ್ನು ಮಾಡ್ತೀವಿ ಮೊದಲನೇದಾಗಿ ಮಂದಗಾಮಿಗಳ ಯುಗ ನಂತರದಲ್ಲಿ ತೀವ್ರಗಾಮಿಗಳ ಯುಗ ನಂತರದಲ್ಲಿ ಕ್ರಾಂತಿಕಾರಿಗಳಿಗೆ ಅಂಥೇಳಿ ಈ ತೀವ್ರಗಾಮಿಗಳಲ್ಲಿ ಲಾಲಾ ಲಜಪತ್ ರಾಯ್ ಅವರು ಪ್ರಮುಖರು ಒಂದು ಲಾಲಾ ಲಜಪತ್ ರಾಯ್ ಅವರು ಈ ಒಂದು ಬ್ರಿಟಿಷರ ಏಟಿನಿಂದ ಸಾವನ್ನೊಪ್ಪಿದ್ರು ಅಂತಕ್ಕಂಥದ್ದನ್ನು ಹೇಳಾಗತ್ತೆ ಆ ಒಂದು ಸಂದರ್ಭದಲ್ಲಿ ಅವಾಗ ಹೇಳಿದ್ದು ಇದು ಕೂಡ ಸೆಂಟೆನ್ಸ್ ಸ್ಟೇಟ್ಮೆಂಟ್ ಬರ್ಬೋದು ನನಗೆ ಹೊಡೆದ ಹೊಡೆತಗಳು ಬ್ರಿಟಿಷರ ಬ್ರಿಟಿಷರು ತಮ್ಮ ಶವಪೆಟ್ಟಿಗೆ ಮೇಲೆ ಹೊಡೆದ ಹೊಡೆತೆಗಳಂತಿವೆ ಅಂತಕ್ಕಂಥದ್ದನ್ನು ಇಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಜೊತೆಗೆ ಈ ವರ್ಷ ಲಾಲಾ ಲಾಜಪತ್ ರಾಯ್ ಅವರ ಒಂದು ನೂರ ಐವತ್ತೈದನೇ ಹುಟ್ಟು ಹಬ್ಬವನ್ನು ಆಚರಿಸಲಾಯಿತು ಅವರು ಜನವರಿ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಅರವತ್ತೈದರಂದು ಪಂಜಾಬ್ನ ಮೋಂಗಾ ಜಿಲ್ಲೆಯಲ್ಲಿ ಜನಿಸಿದರು ಪಂಜಾಬ್ ಮೋಂಗಾ ಜಿಲ್ಲೆಯಲ್ಲಿ ಇವರು ಜನಿಸಿದರು ಜೊತೆಗೆ ಲಾಲಾ ಲಜಪತ್ ರಾಯ್ ಅವರು ಯಾರು ಆರ್ಯ ಸಮಾಜ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆಯಾದಂಥ ಆರ್ಯ ಸಮಾಜದಿಂದ ಪ್ರಭಾವಿತರಾಗಿದ್ದರು ಇದು ಕೂಡ ಪ್ರಶ್ನೆ ಬರಬಹುದು ಮುಂದಿನ ಪ್ರಶ್ನೆ ಜಾಗತಿಕ ಆಲೂಗಡ್ಡೆ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತನ್ನು ಯಾವ ಭಾರತೀಯ ನಗರ ಆಯೋಜಿಸುತ್ತಿದೆ ಜಾಗತಿಕ ಆಲೂಗಡ್ಡೆ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತನ್ನು ಯಾವ ಭಾರತೀಯ ನಗರ ಆಯೋಜಿಸುತ್ತಿದೆ ನಿಮ್ಮ ಆಯ್ಕೆಗಳು ನವದೆಹಲಿ ನಂತರದಲ್ಲಿ ಚಂಡೀಗಢ ಗಾಂಧಿನಗರ ಆಗ್ರಾ ಸರಿಯಂತ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಾಂಧಿನಗರ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತೆಂಟರಂದು ಗುಜರಾತ್ನ ಗಾಂಧಿನಗರದಲ್ಲಿ ಜಾಗತಿಕ ಆಲೂಗಡ್ಡೆ ಕಾನ್ಕ್ಲೇವ್ ಎರಡು ಸಾವಿರದ ಇಪ್ಪತ್ತನ್ನು ಉದ್ಘಾಟಿಸಿದ್ದಾರೆ ಜಾಗತಿಕ ಆಲೂಗಡ್ಡೆ ಕಾನ್ಕ್ಲೇವ್ನಲ್ಲಿ ವಿವಿಧ ದೇಶಗಳ ವಿಜ್ಞಾನಿಗಳು ಭಾಗವಹಿಸಿದ್ದರು ಅವರು ವಿಶ್ವದ ಆಹಾರ ಮತ್ತು ಪೋಷಣೆಯ ಬೇಡಿಕೆಗೆ ಸಂಬಂಧಿಸಿದ ಪ್ರಮುಖ ಅಂಶಗಳನ್ನು ಚರ್ಚಿಸಿದರು ಮುಂದಿನ ಪ್ರಶ್ನೆ ಪ್ರಶ್ನೆ ಈ ರೀತಿಯಾಗಿದೆ ನೈಟ್ ಆಫ್ ದಿ ಆರ್ಡರ್ ಆಫ್ ಆ್ಯಂಡ್ ಲೆಟರ್ಸ್ ಪ್ರಶ್ನೆ ನೈಟ್ ಆಫ್ ದಿ ಆರ್ಡರ್ ಆಫ್ ಆ್ಯಂಡ್ ಲೆಟರ್ಸ್ ಫ್ರೆಂಚ್ ಗೌರವಕ್ಕಾಗಿ ಯಾವ ಭಾರತೀಯ ರಂಗಭೂಮಿ ವ್ಯಕ್ತಿತ್ವವನ್ನು ಆಯ್ಕೆ ಮಾಡಲಾಗಿದೆ ನೈಟ್ ಆಫ್ ದಿ ಆರ್ಡರ್ ಆಫ್ ಆಂಡ್ ಲೆಟರ್ಸ್ ಫ್ರೆಂಚ್ ಗೌರವಕ್ಕಾಗಿ ಯಾವ ಭಾರತೀಯ ರಂಗಭೂಮಿ ವ್ಯಕ್ತಿತ್ವವನ್ನು ಆಯ್ಕೆ ಮಾಡಲಾಗಿದೆ ನಿಮ್ಮ ಆಯ್ಕೆಗಳು ಪ್ರಿಯಾ ಚೌಹಾಣ್ ವಾಣಿ ತ್ಯಾಗಿ ಸಂಜನಾ ಕಪೂರ್ ಆರತಿ ಖಣ್ಣ ಸರಿಯಂತ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಂಜನಾ ಕಪೂರ್ ಭಾರತೀಯ ಮೂಲದ ರಂಗಭೂಮಿ ಕಲಾವಿದೆ ಸಂಜನಾ ಕಪೂರ್ ಪ್ರತಿಷ್ಠಿತ ಫ್ರೆಂಚ್ ಗೌರವ ಶೇವಲಿಯನ್ ಶೇವಲಿಯನ್ ಡಾನ್ಸ್ ಡೇಸ್ ಆರ್ಟ್ಸ್ ಎಟ್ ಡೇಸ್ ಲೆಟರ್ಸ್ ಕನ್ನಡದಲ್ಲಿ ಇದನ್ನು ಏನಂತ ಕರಿತಾರೆ ಅಂದರೆ ಕಲೆ ಮತ್ತು ಸಾಹಿತ್ಯದ ದರ್ಜೆಯ ನೈಟ್ ಅಂತ ಕೂಡ ಕರೀತಾರೆ ಹೀಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಸಂಜನಾ ಕಪೂರ್ ಮುಂದಿನ ಪ್ರಶ್ನೆ ಸಿ ಎ ರದ್ದುಗೊಳಿಸುವಂತೆ ಒತ್ತಾಯಿಸಿ ನಿರ್ಣಯವನ್ನು ಅಂಗೀಕರಿಸಿದ ನಾಲ್ಕನೇ ರಾಜ್ಯ ಯಾವುದು ಸಿ ಎ ಅಂದರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಂತ ಆಗತ್ತೆ ರದ್ದುಗೊಳಿಸುವಂತೆ ಒತ್ತಾಯಿಸಿ ನಿರ್ಣಯವನ್ನು ಅಂಗ ಅಂಗೀಕರಿಸಿದ ನಾಲ್ಕನೇ ರಾಜ್ಯ ಯಾವುದು ಇಲ್ಲಿ ಸರಿಯಾದ ಉತ್ತರ ನಿಮ್ಮ ಆಯ್ಕೆಗಳು ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಪಶ್ಚಿಮ ಬಂಗಾಳ ಸರಿ ಉತ್ತರ ಯಾವುದಂದರೆ ಆಪ್ಷನ್ ಡಿ ಪಶ್ಚಿಮ ಬಂಗಾಳ ಪಶ್ಚಿಮ ಬಂಗಾಳ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತೇಳರಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ವಿರೋಧಿ ನಿರ್ಣಯವನ್ನು ಅಂಗೀಕರಿಸಿದ ನಾಲ್ಕನೇ ರಾಜ್ಯವಾಗಿದೆ ಪಶ್ಚಿಮ ಬಂಗಾಳ ರಾಜ್ಯ ಸರ್ಕಾರದ ಈ ನಿರ್ಣಯವು ವಿವಾದಾತ್ಮಕ ಸಿ ಎ ಎ ಕಾನೂನನ್ನು ರದ್ದುಪಡಿಸಬೇಕು ಮತ್ತು ಎನ್ ಪಿ ಆರ್ ಎನ್ ಆರ್ ಸಿಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದೆ ಹಾಗಾದರೆ ಇಲ್ಲಿ ಸಿ ಎ ರದ್ದುಗೊಳಿಸುವಂತೆ ಒತ್ತಾಯಿಸಿ ನಿರ್ಣಯವನ್ನು ಅಂಗೀಕರಿಸಿದ ಮೊದಲ ಮೂರು ರಾಜ್ಯಗಳು ಯಾವುವು ಕಮೆಂಟ್ಸ್ ಮುಖಾಂತರ ನೀವು ಉತ್ತರವನ್ನು ತಿಳಿಸ್ಬೋದಾಗಿದೆ ಮುಂದಿನ ಪ್ರಶ್ನೆ ಯಾವ ವರ್ಷದಲ್ಲಿ ನೂರ ಎಪ್ಪತ್ತೈದು ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಭಾರತದಲ್ಲಿ ಸ್ಥಾಪಿಸಲು ಕೇಂದ್ರ ಸರ್ಕಾರ ಗುರಿಯನ್ನು ಹೊಂದಿದೆ ಯಾವ ವರ್ಷದಲ್ಲಿ ನೂರ ಎಪ್ಪತ್ತೈದು ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಭಾರತದಲ್ಲಿ ಸ್ಥಾಪಿಸಲು ಕೇಂದ್ರ ಸರ್ಕಾರ ಗುರಿ ಹೊಂದಿದೆ ನಿಮ್ಮ ಆಯ್ಕೆಗಳು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಎಸ್ ಇಲ್ಲಿ ಸರಿಯಂಥ ಉತ್ತರ ಎರಡು ಸಾವಿರದ ಇಪ್ಪತ್ತು ಕಡಿಮೆ ಇಂಗಾಲದ ತೀವ್ರ ಆರ್ಥಿಕತೆಯೊಂದಿಗೆ ಆರೋಗ್ಯಕರ ಒಂದು ಗ್ರಹವನ್ನು ನಿರ್ಮಿಸಲು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ವೇಳೆಗೆ ಸಾರಿ ಇಲ್ಲಿ ಸರಿಯಾದಂಥ ಉತ್ತರ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ನೂರ ಎಪ್ಪತ್ತೈದು ಗೀಗಾ ಒಂದು ನವೀಕರಿಸಬಹುದಾದ ಶಕ್ತಿಯನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ಹೊಂದಿದ ಗುರಿಯನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಜನಪ್ರಿಯ ಸಾಹಸಿ ಬಿಯರ್ ಗ್ರಿಲ್ಸ್ ಅವರೊಂದಿಗೆ ಪ್ರಶ್ನೆ ಜನಪ್ರಿಯ ಸಾಹಸಿ ಬಿಯರ್ ಗ್ರಿಲ್ಸ್ ಅವರೊಂದಿಗೆ ಮ್ಯಾನ್ ವರ್ಸಸ್ ವೈಲ್ಡ್ ಮ್ಯಾನ್ ವರ್ಸಸ್ ವೈಲ್ಡ್ ಎಪಿಸೋಡ್ನಲ್ಲಿ ದಕ್ಷಿಣ ಒಂದು ಭಾರತದ ಈ ಪ್ರಸಿದ್ಧ ನಟ ಕಾಣಿಸಿಕೊಳ್ಳಲಿದ್ದಾರೆ ನಿಮ್ಮ ಆಯ್ಕೆಗಳು ಶಾರುಖ್ ಖಾನ್ ಕಮಲ್ ಹಾಸನ್ ಅಕ್ಷಯ್ ಕುಮಾರ್ ರಜನಿಕಾಂತ್ ಸರಿ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಜನಿಕಾಂತ್ ರಜನಿಕಾಂತ್ ಶೀಘ್ರದಲ್ಲೇ ಮ್ಯಾನ್ ವರ್ಸಸ್ ವೈಲ್ಡ್ ಎಪಿಸೋಡ್ನಲ್ಲಿ ಬದುಕುಳಿಯುವ ಮತ್ತು ಜನಪ್ರಿಯ ಸಾಹಸಿ ಬಿಯರ್ ಗಿಲ್ಸ್ ಅವರೊಂದಿಗೆ ಕಾಣಿಸಿಕೊಳ್ಳಿದ್ದಾರೆ ಪ್ರಧಾನಿ ಮೋದಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬದುಕುಳಿಯುವ ಸರಣಿಯ ಒಂದು ಕಂತಿನಲ್ಲಿ ಕಾಣಿಸಿಕೊಂಡಿದ್ದರು ಈ ಪ್ರಸಂಗವನ್ನು ಉತ್ತರಾಖಂಡದ ಜಿಮ್ ಕಾರ್ಬೆಟ್ ಇದು ಕೂಡ ನೆನಪಿಟ್ಟುಕೊಳ್ಳಿ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಜಿಮ್ ಕಾರ್ಬೆಟ್ ಉತ್ತರಾಖಂಡ ಈ ಪ್ರಸಂಗವನ್ನು ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನದಲ್ಲಿ ಚಿತ್ರೀಕರಿಸಲಾಗಿತ್ತು ಈ ಪ್ರಶ್ನೆ ಕೂಡ ಬ ಪದೇ ಪದೇ ಕೇಳಲಾಗಿದೆ ಈಗಾಗಲೇ ಸ್ನೇಹಿತರೆ ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ ಪದ್ಮಶ್ರೀ ಎರಡು ಸಾವಿರದ ಇಪ್ಪತ್ತು ಪ್ರಶಸ್ತಿಗಾಗಿ ಈ ಕೆಳಗಿನ ನಟಿಯರಲ್ಲಿ ಯಾರು ಆಯ್ಕೆಯಾಗಿದ್ದಾರೆ ಪದ್ಮಶ್ರೀ ಎರಡು ಸಾವಿರದ ಇಪ್ಪತ್ತು ಪ್ರಶಸ್ತಿಗಾಗಿ ಈ ಕೆಳಗಿನ ನಟಿಯರಲ್ಲಿ ಯಾರು ಆಯ್ಕೆಯಾಗಿದ್ದಾರೆ ನಿಮ್ಮ ಆಯ್ಕೆಗಳು ದೀಪಿಕಾ ಪಡುಕೋಣೆ ಕಂಗನಾ ರಣಾವತ್ ಆಲಿಯಾ ಭಟ್ ಕತ್ರಿನಾ ಕೈಫ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ನೀವು ದೀಪಿಕಾ ಪಡ್ಕೋಣೆ ಅಂದ್ರೆ ಅದರ ತಪ್ಪಾದಂಥ ಉತ್ತರ ಅಲಿಯಾ ಭಟ್ ಅಂದ್ರೆ ಅದು ಕೂಡ ತಪ್ಪಾದಂಥ ಉತ್ತರ ಕತ್ರಿನಾ ಕೈಫ್ ಕೂಡ ಅಲ್ಲ ಹಾಗಾದರೆ ಕೊನೆಯದಾಗಿ ಉಳಿದಂಥ ಆಯ್ಕೆ ಸರಿಯಾದಂಥ ಉತ್ತರ ಕಂಗನಾ ರಣಾವತ್ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತರ ವಿಜೇತರ ಹೆಸರನ್ನು ಘೋಷಿಸಿತು ಈ ಪಟ್ಟಿಯಲ್ಲಿ ಬಾಲಿವುಡ್ ನಟಿ ಕಂಗನಾ ರನವತ್ ಚಲನಚಿತ್ರ ನಿರ್ದೇಶಕ ನಿರ್ಮಾಪಕ ಕರಣ್ ಜೋಹರ್ ಮತ್ತು ಏಕ್ತಾ ಕಪೂರ್ ಇತರರು ಸೇರಿದ್ದಾರೆ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಪ್ರತಿ ವರ್ಷ ಪದ್ಮ ಪ್ರಶಸ್ತಿಗಳನ್ನು ಘೋಷಿಸಲಾಗುತ್ತೆ ಮುಂದಿನ ಪ್ರಶ್ನೆ ಅರವತ್ತೆರಡನೆಯ ವಾರ್ಷಿಕ ಗ್ರಾಮಿ ಪ್ರಶಸ್ತಿಗಳಲ್ಲಿ ಗರಿಷ್ಠ ಪ್ರಶಸ್ತಿಗಳನ್ನು ಗೆದ್ದವರು ಯಾರು ಪ್ರಶ್ನೆ ಅರವತ್ತೆರಡನೆಯ ವಾರ್ಷಿಕ ಗ್ರಾಮಿ ಪ್ರಶಸ್ತಿಗಳಲ್ಲಿ ಗರಿಷ್ಠ ಪ್ರಶಸ್ತಿಗಳನ್ನು ಗೆದ್ದವರು ಯಾರು ನಿಮ್ಮ ಆಯ್ಕೆಗಳು ಬಿಲ್ಲಿ ಐಲಿಶ್ ಬಿಲ್ಲಿ ಐಲಿಶ್ ಲೀಜೋ ನಂತರದಲ್ಲಿ ಲೇಡಿ ಗಾಗಾ ಲೀಲ್ ನಾಸ್ ಎಕ್ಸ್ ಸರಿಯಾದಂಥ ಉತ್ತರ ಯಾವುದು ಎಸ್ ಇಲ್ಲಿ ಸರಿಯಾದಂಥ ಉತ್ತರ ಬಿಲ್ಲಿ ಅಂದರೆ ಬೇಕಲ್ಲ ಬಿಲ್ಲಿ ಐಲಿಶ್ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತರಂದು ಲಾಸ್ ಏಂಜಲ್ಸ್ನಲ್ಲಿ ಎಲ್ಲಿ ಲಾಸ್ ಏಂಜಲ್ಸ್ನಲ್ಲಿ ನಡೆದ ಅರವತ್ತೆರಡನೆಯ ಒಂದು ವಾರ್ಷಿಕ ಗ್ರಾಮಿ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಬಿಲ್ಲಿ ಎಲಿಶ್ ತನ್ನ ಸಹೋದರ ಪಿನಿಯಸ್ ಪಿನ್ನಿಯಸ್ ಜೊತೆಗೆ ಬ್ಯಾಡ್ ಗೈ ಯಾವುದು ಬ್ಯಾಡ್ ಗೈಗಾಗಿ ಅತ್ಯುತ್ತಮ ಹಾಡು ಮತ್ತು ವರ್ಷದ ದಾಖಲೆಯನ್ನು ಒಳಗೊಂಡಂತೆ ಗರಿಷ್ಠ ಪ್ರಶಸ್ತಿಗಳನ್ನು ಗೆದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕ್ರಿಸ್ಟೋಪರ್ ಕ್ರಾಸ್ ನಂತರ ಒಂದೇ ವರ್ಷದಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕ್ರಿಸ್ಟೋಪರ್ ಕ್ರಾಸ್ ನಂತರ ಒಂದೇ ವರ್ಷದಲ್ಲಿ ವರ್ಷದ ಆಲ್ಬಮ್ ಏನು ವರ್ಷದ ಆಲ್ಬಮ್ ವರ್ಷದ ದಾಖಲೆ ವರ್ಷದ ಹಾಡು ಮತ್ತು ಅತ್ಯುತ್ತಮ ಹೊಸ ಕಲಾವಿದ ಪ್ರಶಸ್ತಿಗಳನ್ನು ಗೆದ್ದ ಮೊದಲ ಕಲಾವಿದೆಯಾಗಿ ಬಿಲ್ಲಿ ಐಲಿಶ್ ಅವರು ದಾಖಲೆಯನ್ನು ಮಾಡಿದ್ದಾರೆ ಮುಂದಿನ ಪ್ರಶ್ನೆ ಗ್ರಾಮಿ ಎರಡು ಸಾವಿರದ ಇಪ್ಪತ್ತು ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ರಾಕ್ ಪ್ರಶಸ್ತಿಯನ್ನು ಗೆದ್ದ ಆಲ್ಬಮ್ ಯಾವುದು ಗ್ರಾಮಿ ಎರಡು ಸಾವಿರದ ಇಪ್ಪತ್ತು ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ರಾಕ್ ಪ್ರಶಸ್ತಿಯನ್ನು ಗೆದ್ದ ಆಲ್ಬಮ್ ಯಾವುದು ನಿಮ್ಮ ಆಯ್ಕೆಗಳು ಅಮೋ ಸೋಷಿಯಲ್ ನ್ಯೂಸ್ ಇನ್ ದಿ ಆ್ಯಂಡ್ ನಂತರದಲ್ಲಿ ಡ್ರಾಮಾ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಬಿ ಸೋಷಿಯಲ್ ನ್ಯೂಸ್ ಇನ್ ದಿ ಆ್ಯಂಡಲ್ಲ ಸೋಷಿಯಲ್ ಕ್ಯೂಸ್ ಗ್ರಾಮಿ ಇದು ಏನಂದರೆ ಸೋಶಿಯಲ್ ಕ್ಯೂಸ್ ಆಗಬೇಕಾಗಿತ್ತು ಸಾಮಾಜಿಕ ಒಂದು ಸೂಚನೆಗಳು ಅಂತ ಆಗುತ್ತೆ ಸಾಮಾಜಿಕ ಸೂಚನೆಗಳು ಸೋಷಿಯಲ್ ಕ್ಯೂಸ್ ಸಾಮಾಜಿಕ ಸೂಚನೆಗಳು ಅಮೇರಿಕನ್ ರಾಕ್ ಬ್ಯಾಂಡ್ ಕೇಜ್ ದಿ ಎಲ್ಪೆಂಟ್ನ ಆಲ್ಬಮ್ ಸೋಶಿಯಲ್ ಕ್ಯೂಸ್ ಒಂದು ಗ್ರಾಮಿ ಎರಡು ಸಾವಿರದ ಇಪ್ಪತ್ತು ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ರಾಕ್ ಆಲ್ಬಮ್ ಗೆದ್ದಿದೆ ಯಾವುದು ಸೋಷಿಯಲ್ ಕ್ಯೂಸ್ ಸಾಮಾಜಿಕ ಸೂಚನೆಗಳು ಮುಂದಿನ ಪ್ರಶ್ನೆ ಬಡವರಿಗಾಗಿ ಭೋಜನ್ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಬಡವರಿಗಾಗಿ ಭೋಜನ್ ಯೋಜನೆಯನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ನಿಮ್ಮ ಆಯ್ಕೆಗಳು ಮಧ್ಯ ಪ್ರದೇಶ ನಂತರದಲ್ಲಿ ಜಾರ್ಖಂಡ್ ನಂತರದಲ್ಲಿ ಮಹಾರಾಷ್ಟ್ರ ಮತ್ತು ಉತ್ತರಾಖಂಡ ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂತ ಉತ್ತರ ಯಾವುದಂದರೆ ಅದು ಮಹಾರಾಷ್ಟ್ರ ಆಪ್ಷನ್ ಡಿ ಮಹಾರಾಷ್ಟ್ರ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತಾರರಂದು ಶಿವ ಭೋಜನ್ ಯೋಜನೆಯನ್ನು ಪ್ರಾರಂಭಿಸಿತು ಬಡವರಿಗೆ ಕೇವಲ ಹತ್ತು ರೂಗಳಲ್ಲಿ ಬಡವರಿಗೆ ಕೇವಲ ಹತ್ತು ರೂಗಳಲ್ಲಿ ಊಟ ನೀಡುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಬಡವರಿಗಾಗಿ ಒಂದು ಊಟದ ವ್ಯವಸ್ಥೆ ಅಥವಾ ಹೊಸದಾಗಿ ಒಂದು ಹೋಟೆಲ್ಗಳಂತಲೇ ಹೇಳ್ಬೋದು ಅದನ್ನು ಜಾರಿಗೆ ತಂದಿದ್ದಾರೆ ಅದರ ಹೆಸರೇನು ಜೊತೆಗೆ ಯಾರು ಯಾವ ಮುಖ್ಯಮಂತ್ರಿ ಅದನ್ನು ಜಾರಿಗೆ ತಂದಿದ್ದಾರೆ ಜೊತೆಗೆ ಯಾವಾಗ ಜಾರಿಗೆ ತರಲಾಯಿತು ಈ ಒಂದು ಪ್ರಶ್ನೆಗಳಿಗೆ ಕಮೆಂಟ್ಸ್ ಮುಖಾಂತರ ಉತ್ತರ ನೀಡಲು ಪ್ರಯತ್ನಿಸಿ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಹೆಲಿಕಾಪ್ಟರ್ನಲ್ಲಿ ಅಪಘಾತದಲ್ಲಿ ಮೃತಪಟ್ಟ ಎನ್ ಬಿ ಎ ಆಟಗಾರನ ಹೆಸರೇನು ಇದು ಮಹತ್ವಪೂರ್ವ ಪ್ರಶ್ನೆ ಬರ್ಬೋದು ಏನು ಇತ್ತೀಚೆಗೆ ಹೆಲಿಕಾಪ್ಟರ್ನಲ್ಲಿ ಅಪಘಾತದಲ್ಲಿಯೇ ಮೃತಪಟ್ಟ ಎನ್ ಬಿ ಎ ಆಟಗಾರನ ಹೆಸರೇನು ಇಲ್ಲಿ ಸರಿಯಾದಂಥ ಒಂದು ಆಯ್ಕೆಗಳು ನೋಡೋಣ ಮೊದಲನೇದಾಗಿ ಸ್ಟೀಫನ್ ಪಾಲ್ ರಸೇಲ್ ವೆಸ್ಟ್ಬುರ್ಕ್ ಜೇಮ್ಸ್ ಹರ್ಡನ್ ಕೋಬಿ ಬ್ರ್ಯಾಂಟ್ ಸರಿ ಉತ್ತರ ಆಪ್ಷನ್ ಡಿ ಕೋಬಿ ಬ್ರಾಂಟ್ ಎನ್ ಬಿ ಎ ದಂತಕಥೆ ಕೋಬಿ ಬ್ರ್ಯಾಂಟ್ ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತರಂದು ದುರಂತ ವಿಮಾನ ಅಪಘಾತದಲ್ಲಿ ನಿಧನರಾದರು ಬ್ರ್ಯಾಂಡ್ ಬಾಸ್ಕೆಟ್ಬಾಲ್ನ ಇದು ಕೂಡ ಪ್ರಶ್ನೆ ಬರ್ಬೋದು ಕೋಬಿ ಬ್ರ್ಯಾಂಡ್ ಯಾವ ಆಟಕ್ಕೆ ಸಂಬಂಧವನ್ನು ಪಟ್ಟವರು ಅಂತಕ್ಕಂಥದ್ದು ಬ್ಯಾಸ್ಕೆಟ್ಬಾಲ್ನ ಶ್ರೇಷ್ಠ ಬ್ಯಾಸ್ಕೆಟ್ಬಾಲ್ನ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರು ಎಂದು ಪರಿಗಣಿಸಲಾಗಿದೆ ಅವರು ಇಪ್ಪತ್ತು ವರ್ಷಗಳ ಕಾಲ ಲಾಸ್ ಏಂಜಲ್ಸಿನ ಲೇಕರ್ಸ್ ಮತ್ತು ಎನ್ ಬಿ ಎ ಪ್ರಶಸ್ತಿಯನ್ನು ಐದು ಬಾರಿ ಆಡಿದ್ದರು ಅಪಘಾತದಲ್ಲಿ ಬ್ರ್ಯಾಂಡ್ ಅವರು ಹದಿಮೂರು ವರ್ಷದ ಮಗಳು ಗಿಯನ್ನ ಕೂಡ ಸಾವನ್ನಪ್ಪಿದ್ದಾಳೆ ಇದು ಅತ್ಯಂತ ದುಃಖಕರವಾದ ಸಂಗತಿ ಬ್ರ್ಯಾಂಡ್ ಅವರ ಹದಿಮೂರು ವರ್ಷದ ಮಗಳು ಯಾರಂದರೆ ಗಿಯನ್ನ ಇವಳು ಕೂಡ ಸಾವನ್ನಪ್ಪಿದ್ದಾಳೆ ಅಂತಕ್ಕಂಥದ್ದು ವಿಷಾದಕರ ಸಂಗತಿ ಮುಂದಿನ ಪ್ರಶ್ನೆ ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತರಂದು ಯಾವ ರಾಜ್ಯದ ದಂಗೆಕೋರ ಗುಂಪುಗಳು ಭಾರತ ಸರ್ಕಾರದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದವು ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತರಂದು ಯಾವ ರಾಜ್ಯದ ದಂಗೆಕೋರ ಗುಂಪುಗಳು ಭಾರತ ಸರ್ಕಾರದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದವು ನಿಮ್ಮ ಆಯ್ಕೆಗಳು ಜಾರ್ಖಂಡ್ ನಂತರದಲ್ಲಿ ಛತ್ತೀಸ್ಗಢ ನಂತರದಲ್ಲಿ ಅಸ್ಸಾಂ ನಂತರದಲ್ಲಿ ನಾಗಾಲ್ಯಾಂಡ ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿ ಇದೆ ಸರಿಯಾದಂಥ ಉತ್ತರ ಅಸ್ಸಾಂ ಆಪ್ಷನ್ ಸಿ ಗೃಹ ಸಚಿವ ಅಮಿತ್ ಶಾ ನ್ಯಾಷನಲ್ ಡೆಮಾಕ್ರೆಟಿಕ್ ಫ್ರಂಟ್ ಆಫ್ ಬೋಡೋಲ್ಯಾಂಡ್ ಎನ್ ಎನ್ ಡಿ ಎಫ್ ಬಿ ನ್ಯಾಷನಲ್ ನ್ಯಾಷನಲ್ ಡೆಮಾಕ್ರೆಟಿಕ್ ಫ್ರಂಟ್ ಆಫ್ ಬೋಡೋಲ್ಯಾಂಡ್ ಆಲ್ ಬೋಡೋ ಸ್ಟೂಡೆಂಟ್ಸ್ ಯೂನಿಯನ್ ಮತ್ತು ಅಸ್ಸಾಂ ಸರ್ಕಾರ ಎರಡು ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತೇಳರಂದು ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದವೆ ಮುಂದಿನ ಪ್ರಶ್ನೆ ಕೇಂದ್ರ ಸರ್ಕಾರವು ತನ್ನ ನೂರು ಪ್ರತಿಶತದಷ್ಟು ಪಾಲನ್ನು ಯಾವ ವಿಮಾನ ಸಂಸ್ಥೆಗಳಲ್ಲಿ ಮಾರಾಟ ಮಾಡಲು ಮುಂದಾಗಿದೆ ಕೇಂದ್ರ ಸರ್ಕಾರವು ತನ್ನ ನೂರು ಪ್ರತಿಶತದಷ್ಟು ಪಾಲನ್ನು ಯಾವ ವಿಮಾನ ಸಂಸ್ಥೆಗಳಲ್ಲಿ ಮಾರಾಟ ಮಾಡಲು ಮುಂದಾಗಿದೆ ನಿಮ್ಮ ಆಯ್ಕೆಗಳು ವಿಸ್ತಾರ ಏರ್ ಇಂಡಿಯಾ ಏರ್ ಏಷ್ಯಾ ಇಂಡಿಗೋ ಸರಿ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿ ಇದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಏರ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತೇಳರಂದು ಕೇಂದ್ರ ಸರ್ಕಾರವು ಏರ್ ಇಂಡಿಯಾದಲ್ಲಿ ನೂರು ಪ್ರತಿಶತದಷ್ಟು ಪಾಲನ್ನು ಮಾರಾಟ ಮಾಡುವ ಯೋಜನೆಯನ್ನು ಪ್ರಕಟಿಸಿದೆ ಆಸಕ್ತಿ ಸಲ್ಲಿಕೆಗಳಿಗೆ ಮಾರ್ಚ್ ಹದಿನೇಳರ ಗಡುವಿನೊಂದಿಗೆ ಸರ್ಕಾರವು ಬಿಡ್ಗಳನ್ನು ಆಹ್ವಾನಿಸಿದೆ ಇದನ್ನು ಇ ಓ ಐ ಅಂತ ಕರೀತಾರೆ ಇ ಓ ಅಂದರೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಇಪ್ಪತ್ತೇಳರಂದು ಕೇಂದ್ರ ಸರ್ಕಾರವು ಏರ್ ಇಂಡಿಯಾದಲ್ಲಿ ನೂರು ಪ್ರತಿಶತದಷ್ಟು ಪಾಲನ್ನು ಮಾರಾಟ ಮಾಡುವ ಯೋಜನೆಯನ್ನು ಪ್ರಕಟಿಸಿದೆ ಆಸಕ್ತಿ ಅಂತಕ್ಕಂಥದ್ದು ಅಂದರೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಸಲ್ಲಿಕೆಗಳಿಗೆ ಮಾರ್ಚ್ ಹದಿನೇಳರ ಗಡುವಿನೊಂದಿಗೆ ಸರ್ಕಾರವು ಬಿಡ್ಗಳನ್ನು ಆಹ್ವಾನಿಸಿದೆ ಮುಂದಿನ ಪ್ರಶ್ನೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಕಲಚೇತನರಿಗೆ ಮತ ಚಲಾಯಿಸಲು ಪ್ರವೇಶವನ್ನು ಒದಗಿಸಿದ್ದಕ್ಕಾಗಿ ಯಾವ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ಇ ಆತ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಪ್ರಶ್ನೆ ಲೋಕಸಭಾ ಚುನಾವಣೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ವಿಕಲಚೇತನರಿಗೆ ಮತ ಚಲಾಯಿಸಲು ಪ್ರವೇಶವನ್ನು ಒದಗಿಸಿದ್ದಕ್ಕಾಗಿ ಯಾವ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಇ ಡಿ ಐ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ನಿಮ್ಮ ಆಯ್ಕೆಗಳು ಪಂಜಾಬ್ ಮಹಾರಾಷ್ಟ್ರ ಉತ್ತರ ಪ್ರದೇಶ ದೆಹಲಿ ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಪಂಜಾಬ್ ಭಾರತದ ರಾಷ್ಟ್ರಪತಿಗಳಾದಂಥ ರಾಮನಾಥ್ ಕೋವಿಂದ್ ಅವರು ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತೈದರಂದು ನಡೆದ ಸಮಾರಂಭದಲ್ಲಿ ಪಂಜಾಬ್ ಮುಖ್ಯ ಚುನಾವಣಾ ಅಧಿಕಾರಿ ಎಸ್ ಎಸ್ ಕರುಣಾ ರಾಜು ಎಸ್ ಕರ್ನಾ ರಾಜು ಅವರಿಗೆ ಬೆಸ್ಟ್ ಫಾರ್ ಆಕ್ಸಿಬೆಲ್ ಎಲೆಕ್ಷನ್ ಅಂತಕ್ಕಂಥದ್ದು ಬೆಸ್ಟ್ ಫಾರ್ ಅಕ್ಸೆಸಿಬಲ್ ಎಲೆಕ್ಷನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಹಿರಿಯ ನಾಗರಿಕರು ವಿಕಲಚೇತನರು ವಿಕಲಚೇತನರನ್ನು ದಿವ್ಯಾಂಗ ಅಂಥೇಳಿ ಕರಿಬೋದು ದಿವ್ಯಾಂಗ ವಿಕಲಚೇತನರು ಮತ್ತು ಅನಾರೋಗ್ಯ ಪೀಡಿತರಿಗೆ ಸುಲಭ ಮತದಾನಕ್ಕೆ ಅವಕಾಶ ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಪಂಜಾಬ್ನ ಮುಖ್ಯ ಚುನಾವಣಾ ಅಧಿಕಾರಿಯಾದಂಥ ಎಸ್ ಕರುಣಾ ರಾಜು ಅವರಿಗೆ ಬೆಸ್ಟ್ ಸಿಇಒ ಫಾರ್ ಆಕ್ಸೆಸಿಬಲ್ ಇಲೆಕ್ಷನ್ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಮತದಾರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಭಾರತದಲ್ಲಿ ರಾಷ್ಟ್ರೀಯ ಮತದಾರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ನಿಮ್ಮ ಆಯ್ಕೆಗಳು ಜನವರಿ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತೈದು ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತೇಳು ಈ ಪ್ರಶ್ನೆ ಕೂಡ ರಿಪೀಟ್ ಆಗಿದೆ ಅಂತಕ್ಕಂಥದ್ದು ಪರೀಕ್ಷೆಗಳಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಮತದಾರ ದಿನವನ್ನು ಯಾವಾಗ ಆಚರಿಸುತ್ತಾರೆ ಎಸ್ ನಿಮ್ಮ ಉತ್ತರ ಸರಿ ಇದೆ ಆಪ್ಷನ್ ಬಿ ಜನವರಿ ಇಪ್ಪತ್ತೈದು ರಾಷ್ಟ್ರೀಯ ಮತದಾರರ ದಿನವನ್ನು ವಾರ್ಷಿಕವಾಗಿ ಜನವರಿ ಇಪ್ಪತ್ತೈದರಂದು ಆಚರಿಸಲಾಗುತ್ತೆ ಈ ದಿನವನ್ನು ಮೊದಲ ಬಾರಿಗೆ ಎರಡು ಸಾವಿರದ ಹನ್ನೊಂದು ಮೊದಲ ಬಾರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಆಚರಿಸಲಾಯಿತು ಭಾರತದ ಚುನಾವಣಾ ಆಯೋಗವನ್ನು ಭಾರತದ ಚುನಾವಣಾ ಭಾರತದ ಚುನಾವಣಾ ಚುನಾವಣಾ ಆಯೋಗವನ್ನು ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತರಂದು ಸ್ಥಾಪಿಸಲಾದ ಹಿನ್ನೆಲೆಯಲ್ಲಿ ಈ ದಿನದ ಒಂದು ಆಚರಣೆಯನ್ನು ಮಾಡಲಾಗುತ್ತೆ ಆದರೆ ಮೊದಲನೇ ಬಾರಿಗೆ ಆಚರಣೆ ಮಾಡಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಅದೇ ರೀತಿಯಾಗಿ ಇಪ್ಪತ್ತೈದು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಈ ಒಂದು ಭಾರತ ಚುನಾವಣಾ ಆಯೋಗ ಸ್ಥಾಪನೆಯಾದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಇಪ್ಪತ್ತೈದು ಜನವರಿಯನ್ನು ರಾಷ್ಟ್ರೀಯ ಮತದಾರ ದಿನ ಅಂತೇಳಿ ಆಚರಣೆ ಮಾಡಲಾಗತ್ತೆ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತೇಳರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸುವ ನಿರ್ಣಯವನ್ನು ಯಾವ ರಾಜ್ಯದ ಕ್ಯಾಬಿನೆಟ್ ಅಂಗೀಕರಿಸಿತು ಎರಡು ಸಾವಿರದ ಇಪ್ಪತ್ತು ಜನವರಿ ಇಪ್ಪತ್ತೇಳರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸುವ ನಿರ್ಣಯವನ್ನು ಯಾವ ರಾಜ್ಯ ಕ್ಯಾಬಿನೆಟ್ ಅಂಗೀಕರಿಸಿತು ನಿಮ್ಮ ಆಯ್ಕೆಗಳು ತೆಲಂಗಾಣ ನಂತರದಲ್ಲಿ ಪಶ್ಚಿಮ ಬಂಗಾಳ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಇಲ್ಲಿ ಸರಿಯಾದ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿ ಇದೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶ ಸಂಪುಟ ಆಡಳಿತಾರೂಢ ಜಗನ್ಮೋಹನ್ ರೆಡ್ಡಿ ನೇತೃತ್ವದ ವೈ ಎಸ್ ಆರ್ ವೈ ಎಸ್ ಆರ್ ಕಾಂಗ್ರೆಸ್ ವಿಧಾನ ಪರಿಷತ್ನಲ್ಲಿ ಅಲ್ಪಸಂಖ್ಯೆ ಹೊಂದಿದೆ ಜನವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತರಂದು ರಾಜ್ಯದ ಲೆಜಿಸ್ಲೇಟಿವ್ ಕೌನ್ಸಿಲ್ ರದ್ದು ಮಾಡುವುದರ ಕುರಿತು ಪ್ರಸ್ತಾಪ ಮಾಡಿದೆ ಇಲ್ಲಿಯವರೆಗೆ ಮಹತ್ವಪೂರ್ವಂಥ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಜನವರಿ ಒಂದು ಮಂತ್ಗೆ ಸಂಬಂಧಿಸಿದಾಗ ಚರ್ಚೆಯನ್ನು ಮಾಡಲಾಗಿದೆ ದಯವಿಟ್ಟು ಮೊದಲನೇ ಬಾರಿಗೆ ಚಾನೆಲ್ನ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಪರಿಶ್ರಮಕ್ಕೆ ನಿಮ್ಮದೊಂದು ಲೈಕ್ ಇರಲಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ನೀಡ್ತಾ ಇದ್ದೀನಿ ಸ್ನೇಹಿತರೆ ಜೈ ಹಿಂದ್